ಇವತ್ತು ನಮ್ಮ ಹೊಸ ಮನೆಯಲ್ಲಿ ಮೊದಲನೇ ರೆಸಿಪಿ ಮಾಡ್ತಾ ಇದ್ದೀನಿ. ಬೇಬಿ ಕಾರ್ನ್ ಮತ್ತೆ ಮಶ್ರೂಮ್ ಅನ್ನ ಬಳಸಿ ಒಂದು ಸ್ಟಾರ್ಟರ್ ರೆಸಿಪಿ ಅನ್ನ ತೋರಿಸ್ಬೇಕು ಅನ್ಕೊಂಡಿದ್ದೀನಿ. ಅರೋಮಾ ಅಂತೂ ಸಖತ್ತಾಗಿದೆ. ನಂಚ್ಕೊಳಕ್ಕೆ ಏನಾದರೂ ಡಿಫ್ರೆಂಟ್ ಆಗಬೇಕು ಅಂತ ಈ ಥರ ಟ್ರೈ ಮಾಡಿ. ಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಹೊಸ ಮನೆಯಲ್ಲಿ ಮೊದಲನೇ ರೆಸಿಪಿ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಕಿಚನ್ ಒಂದು 80% ಅಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ತುಂಬ ಜನರು ಕೇಳ್ತಾ ಇದ್ರಿ ಹೊಸ ಮನೆಯಲ್ಲಿ ಯಾವಾಗಿಂದ ಸ್ಟಾರ್ಟ್ ಮಾಡ್ತೀರಾ ರೆಸಿಪಿ ಮಾಡೋದು ಅಂತ. ಸೊ ಇವತ್ತು ನನಗೆ ಸ್ವಲ್ಪ ಟೈಮ್ ಸಿಕ್ತು, ಹಾಗಾಗಿ ರೆಸಿಪಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಮಳೆಗಾಲದಲ್ಲಿ ಈ ಸ್ನ್ಯಾಕ್ಸ್ ಸ್ಟಾರ್ಟರ್ಸ್ ಎಲ್ಲ ತಿನ್ನಬೇಕು ಅಂತ ಅನಿಸುತ್ತೆ, ನಮಗೆ ಅಲ್ಲ ಮಕ್ಕಳಿಗೂ ಕೂಡ ಅನಿಸ್ತಾ ಇರುತ್ತೆ. ಅದನ್ನೇ ಮನೇಲಿ ಮಾಡ್ಕೊಂಡು ತಿಂದರೆ ಹೆಲ್ತ್ಗೂ ಒಳ್ಳೆಯದು, ಜೊತೆಗೆ ಸೊ ನಾವೇ ಮಾಡಿ ಬಡಿಸ್ತಾ ಇರೋದ್ರಿಂದ ಎಲ್ರಿಗೂ ಇಷ್ಟ ಆಗತ್ತೆ. ಸೊ ಇವತ್ತು ನಾನು ಬೇಬಿ ಕಾರ್ನ್ ಮತ್ತು ಮಶ್ರೂಮನ್ನು ಬಳಸಿ ಒಂದು ಸ್ಟಾರ್ಟರ್ ರೆಸಿಪಿಯನ್ನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಇದನ್ನು ನೀವು ಸ್ಟಾರ್ಟರ್ ಆಗಿ ಕೂಡ ತಿನ್ನಬಹುದು, ಅಥವಾ ನೀವು ಏನಾದರೂ ಅನ್ನ ಸಾರು ಮಾಡಿರ್ತೀರಾ, ಅಥವಾ ಈ ಚಿತ್ರಾನ್ನ ಪುಳಿಯೋಗರೆಗೆ, ಸೊ ಏನಾದರೂ ನಂಚ್ಕೊಳಕ್ಕೆ ಬೇಕಲ್ವಾ, ಅದ್ರ ಜೊತೆನೂ ಕೂಡ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಆ್ಯಂಡ್ ಜಸ್ಟ್ ಒಂದು 10 minutes ಈ ರೆಸಿಪಿನ ರೆಡಿ ಮಾಡ್ಬೋದು. ತಡ ಮಾಡಿದೆ, ಸ್ಟಾರ್ಟ್ ಮಾಡೋಣ ಬನ್ನಿ. ನಾನೀಗ ಬೇಬಿ ಕಾರ್ನ್ ಹಾಗೆ ಮಶ್ರೂಮನ್ನು ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಎತ್ತಿಡ್ತಾ ಇದ್ದೀನಿ. ನೀವು ಇದೇ ರೀತಿ ವೆಜ್ಜಿಂದ ಮಾಡ್ಕೊಳ್ಳೋದಾಯಿತು ಅಂದರೆ ಬ್ರೊಕೊಲಿನ ಯೂಸ್ ಮಾಡ್ಬೋದು, ಹಾಗೆ ಪನ್ನೀರ್ ಕೂಡ ಯೂಸ್ ಮಾಡಿಕೊಂಡು ಮಾಡ್ಕೋಬಹುದು. ಫಸ್ಟ್ ಇದಕ್ಕೆ ಒಂದು ಪಾತ್ರೆಗೆ ನೀರನ್ನ ಹಾಕ್ಕೊಂಡು ಕುದಿಸ್ಕೋಬೇಕು. ಈ ಬೇಬಿ ಕಾರ್ನು ಮತ್ತು ಮಶ್ರೂಮನ್ನು ಕುದಿಸ್ಕೋಬೇಕು, ಅದಕ್ಕಾಗಿ ನಾನು ನೀರಿಟ್ಟಿದ್ದೀನಿ. ಇದಕ್ಕೇ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ಇದು 1-2 minutes ಕುದಿಲಿ ಫ್ರೆಂಡ್ಸ್. ಈಗ ನೀರು ಚೆನ್ನಾಗಿ ಕುದೀತಾ ಇದೆ, ಇದಕ್ಕೆ ನಾನು ಬೇಬಿ ಕಾರ್ನ ಹಾಕ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಒಂದು 4-5 ನಿಮಿಷ ಕುದಿಬೇಕು. ಸ್ವಲ್ಪ ಟೈಮ್ ಹಿಡಿಯತ್ತೆ, ದಪ್ಪ ಇದೆ ಅಲ್ವಾ. ಒಂದು 4-5 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ ಫ್ರೆಂಡ್ಸ್. ಈಗ ಒಂದು 5 minutes ಆಗಿದೆ, ಇದು ಬೆಂದಿದೆನಾ ಇಲ್ಲ ಅಂತ ನೋಡ್ಕೊಳ್ಳೋಣ. ಜಸ್ಟ್ ಒಂದು 80% ಅಷ್ಟು ಬೆಂದರೆ ಸಾಕು ನೋಡಿ, ಇಷ್ಟ ಆದರೆ ಸಾಕು. ಸೊ ಈಗ ಇದರಲ್ಲಿರುವಂಥ ನೀರೆಲ್ಲ ತೋರಿಸ್ಕೊಂಡಿದ್ದೇನೆ. ಸೊ ಈಗ ನೀರು ಹಿಡೀಲಿ. ಅದೇ ರೀತಿ ಮಶ್ರೂಮನ್ನು ಕೂಡ ಕುದಿಸ್ಕೋಬೇಕು. ಸೊ ಮಶ್ರೂಮು ಮತ್ತು ಬೇಬಿ ಕಾರ್ನು ಒಟ್ಟಿಗೆ ಯಾಕೆ ಹಾಕಿಲ್ಲ ಅಂದರೆ, ಬೇಬಿ ಕಾರ್ನ್ ಕುದಿಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ, ಮಶ್ರೂಮ್ ಏನಿಲ್ಲ, ಒಂದು 3 ನಿಮಿಷದಲ್ಲೇ ಕುದ್ಬಿಡುತ್ತೆ. ಹಾಗಾಗಿ ಸಪ್ರೇಟ್ ಆಗಿ ಇದನ್ನು ಕುದಿಸ್ಕೋಬೇಕು. ನಾನು ಇದನ್ನು ಹೈ ಫ್ಲೇಮ್ನಲ್ಲಿ ಕುದಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಫ್ರೆಂಡ್ಸ್. ಈಗ ಮಶ್ರೂಮ್ ಕೂಡ ಕುದಿಸ್ಕೊಂಡಾಗಿದೆ. ಸೊ ಇದರಲ್ಲಿರುವಂತಹ ನೀರನ್ನೆಲ್ಲ ಸೋಸ್ಕೋಬೇಕು, ಹಾಗಾಗಿ ನಾನಿಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ಸೊ ಮನೆಗೆ ಯಾರಾದರೂ ಗೆಸ್ಟ್ ಬಂದಿರ್ತಾರೆ ಅಂದ್ಕೊಳ್ಳಿ, ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಡ್ಬೇಕು ಅಂಥೇಳಿ ನಮಗೂ ಆಸೆ ಇರುತ್ತಲ್ಲ, ಅಂಥ ಟೈಮ್ನಲ್ಲಿ ಈ ರೆಸಿಪಿ ಟ್ರೈ ಮಾಡ್ಬೋದು. ತುಂಬ ಡಿಫ್ರೆಂಟಾಗಿ ಇರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇದರಲ್ಲಿ ಒಂಚೂರು ನೀರು ಇರಬಾರ್ದು, ಅದಕ್ಕಾಗಿ ಈ ರೀತಿ ಸೋಸ್ಕೊಳ್ತಾ ಇದ್ದೀನಿ. ಸೊ ಈಗ ಒಂದು ಫ್ರೈ ಪ್ಯಾನಲ್ಲಿ 1 tablespoon ಅಷ್ಟು ಬೆಣ್ಣೆನ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆ. ಈಗ ನಾವು ಫಸ್ಟಿಗೆ ಕುದಿಸ್ಕೊಂಡಿದ್ವಲ್ವ, ಸೊ ಇವೆರಡನ್ನ ಹಾಕ್ಕೋಬೇಕು. ನಾನು ತಗೊಂಡಿರೋ ಕ್ವಾಂಟಿಟಿ ಸುಮಾರಾಗಿ 1-4 ಜನರು ತಿನ್ನಬಹುದು. ಇದಕ್ಕೆ ಬೆಣ್ಣೆ ಹಾಕಿರೋದ್ರಿಂದ ಒಳ್ಳೆ ಫ್ಲೇವರ್ ಕೂಡ ಕೊಡುತ್ತೆ. ಜಸ್ಟ್ 1-2 ನಿಮಿಷ ಈ ಥರ ಮಿಕ್ಸ್ ಮಾಡ್ತಾ ಇದನ್ನು ಬೇಯಿಸ್ಕೋಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಫ್ರೆಂಡ್ಸ್ ಇದಾಗೋಷ್ಟೊತ್ತಿಗೆ ಇನ್ನೊಂದು ಕಡೆ ಸ್ವಲ್ಪ ಇಡ್ಲನ್ನ ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ತಂದೂರಿ ಫ್ಲೇವರ್ ಬರಲಿ ಅಂಥೇಳಿ ನಾನು ಈ ಥರ ಮಾಡ್ತಾ ಇದ್ದೀನಿ. ಇದು ಒಂದು ವೇಳೆ ನಿಮ್ಮ ಹತ್ರ ಇಡ್ಲು ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಫ್ರೆಂಡ್ಸ್ ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದಿದ್ದಲ್ವ, ಇಷ್ಟಾದರೆ ಸಾಕು. ಇದೆ ಸ್ಟೌನ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಸೊ ಇನ್ನೊಂದು ಕಡೆ ಇದು ಇಡ್ಲು ಬಿಸಿ ಮಾಡೋಕೆ ಇಟ್ಟಿದ್ವಲ್ವ, ಸೊ ಇದು ಕೂಡ ರೆಡಿಯಾಗಿದೆ. ಇದನ್ನು ಒಂದು ಚಿಕ್ಕ ಬೌಲ್ಗೆ ಹಾಕ್ಕೊಳ್ಳೋಣ.
ಇದಕ್ಕೆ ಸ್ವಲ್ಪ ತುಪ್ಪ. ಜಸ್ಟ್ ಒಂದು ನಿಮಿಷ, ಅದು ಏನು ಸ್ಮೋಕಿ ಫ್ಲೇವರ್ ಇದೆ ಅಲ್ವಾ ಅದು ಹಿಡಿಬೇಕು ಅದಕ್ಕೆ. ಫ್ರೆಂಡ್ಸ್, ಈ ರೀತಿ ಇದ್ಲು ಇಲ್ಲ ಅಂದರೆ ತೆಂಗಿನ ಚಿಪ್ಪಿರುತ್ತೆ ಅಲ್ವಾ, ಅದನ್ನು ಕೂಡ ಈ ರೀತಿ ಕಾಯಿಸ್ಬಿಟ್ಟು ಅದ್ರ ಮೇಲೆ ತುಪ್ಪ ಹಾಕಿದ್ರೆ ಸೇಮ್ ಫ್ಲೇವರ್ ಬರುತ್ತೆ. ಫ್ರೆಂಡ್ಸ್, ಇನ್ನು ಈಗ ಆಗಿದೆ ಒಂದು ನಿಮಿಷ. ಈ ಇದ್ಲು ಏನಿದೆ ಇದನ್ನು ತೆಗೆದು ಬಿಡಬೇಕು. ಇದರ ಅರೋಮಾ ಅಂತೂ ಸಖತ್ತಾಗಿದೆ. ಸೇಮ್ ಕೆಂಡದಲ್ಲಿ ಮಾಡ್ತೀವಲ್ವಾ ಆ ಥರ ಫ್ಲೇವರ್ ಇದೆ. ಸೊ ಇನ್ನು ಇದಕ್ಕೆ ಮಸಾಲೆಗಳನ್ನ ಹಾಕ್ಕೊಂಬಿಡೋಣ. ನಾನಿಲ್ಲಿ 1 ಟೀಸ್ಪೂನಷ್ಟು ಪೆರಿ ಪೆರಿ ಮಸಾಲ ಹಾಕ್ತಾ ಇದ್ದೀನಿ. ಸೊ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಹಾಗೆ ಟೇಸ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಈ ಮಸಾಲೆಯಲ್ಲಿ ಉಪ್ಪು ಇರುತ್ತೆ, ಆಲ್ರೆಡಿ ಉಪ್ಪು ಹಾಕಿ ಕುದಿಸ್ಕೊಂಡಿದ್ದೀವಲ್ವ, ಹಾಗಾಗಿ ಸ್ವಲ್ಪ ಹಾಕ್ಕೋಬೇಕು. ಸ್ವಲ್ಪ, ಒಂದು 1/4 ಚಮಚಕ್ಕಿಂತ ಕಡಿಮೆ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಾಳು ಮೆಣಸಿನ ಪುಡಿ, ನೋಡಿ ಒಂದಿಷ್ಟೇ ಇಷ್ಟು ಜೀರಿಗೆನ ಹುರಿದ್ಬಿಟ್ಟು ಕುಟ್ಟಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ಸೊ ಈಗ ಇದಿಷ್ಟು ಮಸಾಲೆ ಹಾಕಿಬಿಟ್ಟು ಮತ್ತೆ ಸ್ಟೋವ್ ಆನ್ ಮಾಡಿದ್ದೀನಿ. ಈಗ ಜಸ್ಟ್ ಇದನ್ನು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲದಕ್ಕೂ ಹೊಂದ್ಕೋಬೇಕು ಈ ಥರ ಮಸಾಲೆ. ಸೊ ನೀವು ಇದೇ ಥರನೇ ಚಿಕನಿಂದ ಕೂಡ ಮಾಡ್ಬೋದು. ಸೊ ನಿಮ್ಗೆ ಬೇಕು ಅಂದರೆ ಆ ರೆಸಿಪಿ ಕೂಡ ಮಾಡಿ ತೋರಿಸ್ತೀನಿ. ಇದೇನಪ್ಪ ಅಂದರೆ ನೀವು ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನಾದರೂ ತಿನ್ನಬೇಕು ಅಂದರೆ ಅಥವಾ ನಂಚ್ಕೊಳಕ್ಕೆ ಏನಾದರೂ ಡಿಫ್ರೆಂಟಾಗಿ ಬೇಕು ಅಂದರೆ ಈ ಥರ ಟ್ರೈ ಮಾಡಿ ನೋಡಿ. ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಂಡಿದೆಯಲ್ಲ. ಈಗ ಇದಕ್ಕೆ ಹಾಲಿನ ಕೆನೆ, ನಿಮ್ಮ ಮನೇಲಿ ಹಾಲಿನ ಕೆನೆ ಇದ್ದರೆ ಹಾಲಿನ ಕೆನೆ ಬಳಸ್ಬೋದು, ಅಥವಾ ನೀವು ಫ್ರೆಶ್ ಕ್ರೀಮ್ನ ಕೂಡ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ 1 ಟೇಬಲ್ಸ್ಪೂನಷ್ಟು ಫ್ರೆಶ್ ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ ಚೆನ್ನಾಗಿ ಹೊಂದ್ಕೊಂಡಾಗಿದೆ ಅಲ್ವಾ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಲಿಕ್ಕೆ ಅಂತ ತುಂಬ ಕಲರ್ಫುಲ್ ಆಗಿದೆ. ಸೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಇದಾಗಿದೆ, ಸ್ಟೋನ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಆ್ಯಂಡ್ ಇದಕ್ಕೆ ಒಂದು ಚಟ್ನಿ ಮಾಡ್ತಾ ಇದ್ದೀನಿ, ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಬನ್ನಿ, ಈ ಚಟ್ನಿಗೆ ನಾನು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 ಹಸಿಮೆಣಸಿನ್ಕಾಯಿ, ಒಂದು 5 ರಿಂದ 6 ಬೆಳ್ಳುಳ್ಳಿ ಹೆಸಲು, ಮತ್ತು ಸ್ವಲ್ಪ ನಿಂಬೆ ರಸ, ಮತ್ತು ಇದು ಶುಂಠಿ ಇರಲಿಲ್ಲ, ಶುಂಠಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ ನಾನು. ಸೊ ಇದನ್ನು ಕೂಡ ಹಾಕ್ಕೋತೀನಿ. ಸೊ ಈಗ ಇದಿಷ್ಟು ಐಟಮ್ಸ್ನ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಹೀಗೆ ಸ್ವಲ್ಪ ಶುಂಠಿ ಪೇಸ್ಟ್, ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಒಂದು ಚಿಕ್ಕ ಹೋಳಷ್ಟು ನಿಂಬೆ ರಸ. ಸ್ವಲ್ಪ ಇದಕ್ಕೆ ನೀರು ಹಾಕ್ಕೋತಾ ಇದ್ದೀನಿ, ಆದಷ್ಟು ನುಣ್ಣಗೆ ರುಬ್ಕೋಬೇಕು ಇದನ್ನು. ನೋಡಿ ಫ್ರೆಂಡ್ಸ್, ಈಗ ಚಟ್ನಿ ರೆಡಿ ಆಗಿದೆ. ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಸೊ 1/4 ಕಪ್ನಷ್ಟು ಮೊಸರು ಹಾಕಿದ್ದೀನಿ, 1/4 ಟೀಸ್ಪೂನಷ್ಟು ಜೀರಿಗೆ ಪುಡಿ, 1/4 ಟೀಸ್ಪೂನ್ ಚಾಟ್ ಮಸಾಲ, 1/4 ಟೀಸ್ಪೂನಷ್ಟು ಡ್ರೈ ಮ್ಯಾಂಗೋ ಪೌಡರ್, ಆಮ್ಚೂರ್ ಪೌಡರ್ ಅಂತ ಹೇಳ್ತೀವಲ್ವ ಅದು, ಇದೆಲ್ಲದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್, ಈ ರೀತಿ ಚಟ್ನಿನ ರೆಡಿ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಪ್ರೇಟಾಗಿ ತೆಗೆದಿಟ್ಟು ಉಳಿದಿರೋದನ್ನು ಫ್ರಿಜ್ನಲ್ಲಿ ಎತ್ತಿಟ್ಟು ನೆಕ್ಸ್ಟ್ ಡೇ ಕೂಡ ಯೂಸ್ ಮಾಡ್ಕೋಬಹುದು. ನೋಡಿ, ಈಗ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಚಟ್ನಿ ರೆಡಿ ಆಗಿದೆ. ನೀವು ಇದನ್ನು ಯಾವುದೇ ಸ್ಟಾರ್ಟರ್ಸ್ ಜೊತೆ ಅಥವಾ ಸ್ನ್ಯಾಕ್ಸ್ ಜೊತೆ ತಿಂದರೂ ತುಂಬ ಚೆನ್ನಾಗಿರುತ್ತೆ. ಈಗ ಸರ್ವ್ ಮಾಡೋಣ.
ನಮ್ಮ ಮನೇಲಿ ಹೀಗೆ ಮಾಡಿಕೊಟ್ರೆ ಹಾಗೆ ಬಿಸಿ ಬಿಸಿಯಾಗೆ ತಿಂದ್ಬಿಡ್ತಾರೆ. ಸೊ ಟೇಸ್ಟ್ ಮಾಡಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ತೆಗೆದು ಎಲ್ರಿಗೂ ಕೊಡ್ತೀನಿ. ಇನ್ನು ಅತ್ತೆ ಮಶ್ರೂಮ್ ತಿನ್ನೋದಿಲ್ಲ, ನಮಗೆ ಮಶ್ರೂಮ್ ಇಷ್ಟ ಆಗತ್ತೆ. ಹಾಗಾಗಿ ಬೇಬಿ ಕಾರ್ನ್ ಮತ್ತು ಮಶ್ರೂಮನ್ನು ಮಿಕ್ಸ್ ಮಾಡಿ ಮಾಡಿದ್ದೀನಿ, ನಿಮಗೂ ಒಂದು ಐಡಿಯಾ ಇರುತ್ತೆ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಾಗಿದೆ, ಇಷ್ಟು ಯಮ್ಮಿ ಯಮ್ಮಿ ಆಗಿದೆ. ಸಿನಿಮಾ ಟೇಸ್ಟ್ ಮಾಡ್ತೀಯ ನೀನು? ಟೇಸ್ಟ್ ಮಾಡ್ತೀಯಾ? ಖಾರ ಏನಿಲ್ಲ ಬಾ. ನಾವು ಹೊರಗಡೆ ಸ್ಟ್ಯಾಟಸ್ನ ತಂದು ತಿನ್ನೋದಕ್ಕಿಂತ ಈ ರೀತಿ ದಿಢೀರಂತ ಮನೇಲೇ ರೆಡಿ ಮಾಡ್ಕೋಬಹುದು. ನೀವು ಇದನ್ನ ಮಾಡಿ ಮನೆಯವರು ಎಲ್ಲರಿಗೂ ತಿನ್ಸಿದ್ರೆ ಮನೇಲಿ ಮಾಡಿರೋದು ಅಂತ ಅನ್ಸೋದೇ ಇಲ್ಲ, ಅಷ್ಟೊಂದು ರುಚಿಯಾಗಿರುತ್ತೆ. ಸ್ವಲ್ಪ ಹುಳಿ ಹುಳಿಯಾಗಿ, ಖಾರವಾಗಿ, ಕ್ರೀಮಿಯಾಗಿ ಸಖತ್ತಾಗಿರುತ್ತೆ. ಫ್ರೆಂಡ್ಸ್, ನನಗೆ ಇದನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಸಾಫ್ಟಾಗಿ ಬಾಯ್ಲ್ ಆಗಿದೆ. ತಿಂತಾ ಇದ್ರೆ ಕಳೆದೋಗ್ಬಿಡ್ತೀವಿ, ಅಷ್ಟು ಟೇಸ್ಟಿ ಆಗಿದೆ. ಚಿನ್ಮಾ, ನೀನು ಟೇಸ್ಟ್ ಮಾಡ್ತೀಯ? ಈಗ ಇದು ತಗೋದು. ಟೇಸ್ಟ್ ಮಾಡು. ಚೆನ್ನಾಗಿದ್ಯಾ? ಖಾರ ಇದೆ, ಸ್ವಲ್ಪ ಖಾರ ಇದೆ. ಇದು ಸ್ವಲ್ಪ ಸ್ಪೈಸಿ ಆಗಿದ್ರೇ ಚೆನ್ನಾಗಿರುತ್ತೆ. ಹಾಗಂತ ಹೇಳಿ ತೀರಾ ಸ್ಪೈಸಿಯಾಗೂ ಇಲ್ಲ. ನೀರು ಕುಡಿಯೋಕೆ ಹೋದ್ಲೋಡ. ಸೊ ಫ್ರೆಂಡ್ಸ್, ತುಂಬಾ ಸಖತ್ತಾಗಿ ಬಂದಿದೆ. ನಾನಂತೂ ಹೇಳ್ತೀನಿ, ಖಂಡಿತವಾಗ್ಲೂ ಟ್ರೈ ಮಾಡಿ ಅಂತ. ಏನು ಬೇಕೋ ಎಲ್ಲ ಕೈಗೆ ಇಟ್ಕತ್ತೀಗ. ಅವಳಿಗೆ ಕುಡಿಯೋ ನೀರು ಅವಳೇ, ನಮಗೇನು ಕೇಳಲ್ಲ. ಅವಳು ಬೇಕಾ ಅವಳು ತೊಗೊಂಡ್ಬಿಡ್ತಾಳೆ. ಸೊ ಇನ್ನು ಇವತ್ತಿನ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.